ಭೂಪತಿ ವರ್ಮನೆಂಬ ರಾಜನು ಒಂದು ಸಮಯದಲ್ಲಿ ಸ್ವರ್ಣ ದೇಶವನ್ನು ಆಳುತ್ತಿದ್ದನು. ರಾಜನಿಗೆ ಸೇತುಪತಿ ಎಂಬ ಆಪ್ತ ಅಧಿಕಾರಿ ಇದ್ದನು. ಬಹಳ ದಿನಗಳಿಂದ ಸೇತುಪತಿ ನಂಬಿಕಸ್ಥ ಅಧಿಕಾರಿಯಾಗಿ ರಾಜನ ಅಚ್ಚುಮೆಚ್ಚಿನವನಾಗಿದ್ದ. ಒಂದು ದಿನ ಸಸಿಗಳನ್ನು ನೀಡಲು ಸೇತುಪತಿ ಭೂಮಿಯನ್ನು ಅಗೆಯುತ್ತಿದ್ದನು. ಆ ಸಮಯದಲ್ಲಿ ಅವನಿಗೆ ನಿಧಿಗಳ ಗಡಿಗೆಗಳು ಕಂಡವು. ಆ ನಿಧಿಗಳ ಗಡಿಗೆಗಳನ್ನು ನೋಡಿ ಸೇತುಪತಿಯ ಹೆಂಡತಿ ಚಕಿತಗೊಂಡಳು. ಬಹಳ ಆಶ್ಚರ್ಯದಿಂದ ಸೇತುಪತಿ ಮತ್ತು ಅವನ ಹೆಂಡತಿ ಸಂತೋಷಪಟ್ಟರು. ಉತ್ಸಾಹದಿಂದ ಸೇತುಪತಿ ಆ ನಿಧಿಯನ್ನು ತೆರೆಯಲು ಪ್ರಯತ್ನಪಟ್ಟಾಗ ಒಂದು ಕ್ಷಣ ಅಂತ ಹೇಳಿ ಅವನ ಜೊತೆ ಹೀಗೆಂದಳು. ಏನ್ರಿ, ಬೇಕಾದಾಗ ನಿಧಿಗಳ ಗಡಿಗೆಗಳನ್ನು ತೆರೆಯಬಾರದು. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅವುಗಳನ್ನು ತೆರೆಯಬೇಕು. ಇಲ್ಲದಿದ್ದರೆ ಗಡಿಗೆಗಳಲ್ಲಿ ಇರುವ ನಿಧಿ ಮುರುಕು ಹೆಂಚುಗಳಾಗಿ ಪರಿವರ್ತನೆಗೊಳ್ಳುವವು. ಭೂಮಿಯಲ್ಲಿ ದೊರೆತ ನಿಧಿ ಹಾಗೂ ಸಂಪತ್ತು ರಾಜ್ಯಕ್ಕೆ ಸೇರಬೇಕು. ಅದು ನಮ್ಮದು ಆಗಕ್ಕೆ ಸಾಧ್ಯವಿಲ್ಲ. ನೀವೆಷ್ಟು ಮೂರ್ಖರು! ನಮ್ಮ ಮನೆಯಲ್ಲಿ ದೊರೆತ ಸಂಪತ್ತು ರಾಜರದ್ದು ಹೇಗೆ ಆಗುತ್ತದೆ? ಅದನ್ನು ನಾವು ಅನುಭವಿಸಬೇಕು. ಅವನಿಗೆ ಅವಳ ಜೊತೆ ವಾದ ಮಾಡಲು ಇಷ್ಟವಿರಲಿಲ್ಲ. ಇದರ ಬಗ್ಗೆ ಆಮೇಲೆ ಮಾತನಾಡುವೆನು. ಹೀಗೆ ಹೇಳಿ ಆ ನಿಧಿಗಳ ಗಡಿಗೆಗಳನ್ನು ಅಟ್ಟದ ಮೇಲಿಟ್ಟನು. ಪಕ್ಕದ ಮನೆಯಲ್ಲಿ ಲಿಂಗರಾಜು ಇದನ್ನೆಲ್ಲ ಆಕಸ್ಮಿಕವಾಗಿ ನೋಡಿದನು. ಕೂಡಲೇ ಅವನು ಊರಿನ ಹಿರಿಯ ಗೌಡರ ಹತ್ತಿರ ಹೋಗಿ ಅಮಾಯಕತೆಯಿಂದ ಅವರನ್ನು ಹೀಗೆ ಕೇಳಿದನು. ಸ್ವಾಮಿ, ನನಗೊಂದು ಚಿಕ್ಕ ಸಂದೇಹವಿದೆ. ಭೂಮಿಯಲ್ಲಿ ದೊರೆತ ಸಂಪತ್ತು ಯಾರದು? ಭೂಮಿಯಲ್ಲಿ ದೊರೆತ ಸಂಪತ್ತು ಯಾವಾಗಲೂ ರಾಜನದೇ. ಯಾಕೆ ಈ ಸಂದೇಹ ನಿನಗೇಕೆ ಬಂದಿತು? ಆಗ ಲಿಂಗರಾಜು ಊರಿನ ಪ್ರಮುಖನಿಗೆ ಎಲ್ಲವನ್ನೂ ಹೇಳಿದನು. ನಾನು ಸೇತುಪತಿಯ ಮನೆಯಲ್ಲಿ ನಿಧಿಯನ್ನು ನೋಡಿದೆ. ಊರ ಪ್ರಮುಖ ಹೀಗೆಂದರು. ನೀನು ಹೇಳಿದ್ದು ಸರಿ. ರಾಜನಿಗೆ ಆ ನಿಧಿಗಳ ಗಡಿಗೆಗಳನ್ನು ಕೊಟ್ಟರೆ ನನಗೂ ನಿನಗೂ ಏನ್ ಸಿಗುತ್ತದೆ? ಈ ರಾತ್ರಿ ಸೇತುಪತಿಯ ಮನೆಗೆ ಹೋಗಿ ಆ ನಿಧಿಗಳ ಕೊಡಗಳನ್ನು ಕುದಿಯುವ. ಆಮೇಲೆ ನಾವಿಬ್ಬರು ಅದನ್ನು ಹಂಚಿಕೊಳ್ಳೋಣ. ಒಳ್ಳೆಯದು, ಹಾಗೆ ಮಾಡೋಣ. ಅದರಿಂದ ಸಂತೋಷಗೊಂಡ ಲಿಂಗರಾಜು ಮನೆಗೆ ಹೋದನು. ಬಹಳ ರಾತ್ರಿಯಾದ ಮೇಲೆ ಅವನ ಹೆಂಡತಿ ನಿದ್ರೆಯಲ್ಲಿದ್ದಾಗ ಸೇತುಪತಿ ಮೆಲ್ಲನೆ ಎದ್ದು ನಿಧಿಗಳ ಕೊಡಗಳನ್ನು ಕೆಳಗೆ ಇಳಿಸಿದನು. ಆಮೇಲೆ ಒಳಗಿನ ನಿಧಿಯನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟನು. ಆಮೇಲೆ ಆ ಮೂಟೆಯನ್ನು ಅಡಿಗೆ ಮನೆಯ ಒಂದು ದೊಡ್ಡ ಪಾತ್ರೆಯಲ್ಲಿ ಬಚ್ಚಿಡಲು ಹೋದನು. ಮತ್ತೆ ಗಡಿಗೆಗಳಲ್ಲಿ ಮುರುಕು ಹೆಂಚುಗಳನ್ನು ತುಂಬಿಟ್ಟನು. ಅದಾದ ನಂತರ ಸೇತುಪತಿ ಸುಖವಾಗಿ ನಿದ್ರಿಸಿದನು. ಊರಿನ ಪ್ರಮುಖ ಹಾಗೂ ಲಿಂಗರಾಜು ನಡುರಾತ್ರಿಯಲ್ಲಿ ಗೌಪ್ಯವಾಗಿ ಸೇತುಪತಿ ಮನೆಗೆ ಹೋದನು. ನಿಧಾನವಾಗಿ ಕಿಟಕಿಯ ಕಂಬಿಗಳನ್ನು ಕಿತ್ತು ಅವರು ಸೇತುಪತಿ ಮನೆಯನ್ನು ಹೊಕ್ಕರು. ಮತ್ತೆ ನಿಧಿಗಳ ಗಡಿಗೆಗಳನ್ನು ಕದ್ದರು. ನಿಧಿಯ ಕೊಡಗಳನ್ನು ಹೊತ್ತು ಹೊರಗೆ ಹೋಗುವಾಗ ಮೋಸಗಾರನಾದ ಊರಿನ ಪ್ರಮುಖ ಬಿಂದಿಗೆಯಿಂದ ಲಿಂಗರಾಜುವಿನ ತಲೆ ಮೇಲೆ ಜೋರಾಗಿ ಪೆಟ್ಟು ಕೊಟ್ಟನು. ಆದ್ದರಿಂದ ಲಿಂಗರಾಜು ಮೂರ್ಛಗೊಂಡು ನೆಲಕ್ಕೆ ಉರುಳಿದನು. ಕೂಡಲೇ ಊರಿನ ಪ್ರಮುಖ ಲಿಂಗರಾಜುವಿನ ಬಿಂದಿಗೆಯನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋದನು. ಮನೆಗೆ ಬಂದು ನಿಧಿಗಳ ಮಡಿಕೆಗಳನ್ನು ತೆಗೆದು ನೋಡಿದಾಗ ಅವನಿಗೆ ಬರೀ ಮುರುಕು ಹೆಂಚುಗಳೇ ಕಂಡವು. ಬೆಳಗ್ಗೆ ಬೇಗನೆ ಸೇತುಪತಿ ತನ್ನ ಹೆಂಡತಿಗೆ ಹೇಳದೆ ರಾಜನ ಆಸ್ಥಾನಕ್ಕೆ ಹೋಗುವನು. ರಾಜನ್, ನಮ್ಮ ತೋಟದಲ್ಲಿ ನನಗೆ ನಿಧಿಗಳ ಗಡಿಗೆಗಳು ಸಿಕ್ಕಿದೆ. ಹೀಗೆ ಹೇಳಿ ನಿಧಿಯ ಮೂಟೆಯನ್ನು ರಾಜನ ಮುಂದೆ ಇಟ್ಟನು. ಅದೇ ಸಮಯಕ್ಕೆ ಲಿಂಗರಾಜು ಊರಿನ ಪ್ರಮುಖನ ವಿರುದ್ಧ ದೂರು ಮಾಡಲು ಅಲ್ಲಿಗೆ ಬಂದನು. ರಾಜನು ಸೇತುಪತಿಯನ್ನು ನೋಡಿ ಹೀಗೆಂದನು. ನಿಧಿ ಇದ್ದ ಗಡಿಗೆಗಳು ಎಲ್ಲಿ? ಆಗ ಲಿಂಗರಾಜು ರಾಜನಿಗೆ ಹೀಗೆ ಹೇಳಿದನು. ರಾಜನ್, ಆ ನಿಧಿಗಳ ಗಡಿಗೆಗಳ ಕುರಿತು ನಾನು ಹೇಳುವೆ. ನಮ್ಮ ಊರ ಪ್ರಮುಖರ ಮನೆಯಲ್ಲಿ ಅವುಗಳನ್ನು ಕಾಣಬಹುದು. ಇದೇ ರೀತಿ ಲಿಂಗರಾಜು ಆದದ್ದು ವಿವರಿಸಿದನು. ಲಿಂಗರಾಜು ಶಿಕ್ಷೆ ಅನುಭವಿಸಲು ತಯಾರಿದ್ದನು. ಆದರೆ ಊರ ಪ್ರಮುಖನಿಗೆ ಕಠಿಣ ಶಿಕ್ಷೆ ಕೊಡಿಸುವುದು ಅವನ ಉದ್ದೇಶವಾಗಿತ್ತು. ಸೇತುಪತಿಯ ನಿಷ್ಠೆಯಿಂದ ರಾಜನಿಗೆ ಸಂತಸವಾಗಿ ಹೀಗೆಂದು ಹೇಳಿದನು. ಸೇತುಪತಿ, ನಿನ್ನ ನಿಷ್ಠೆಯನ್ನು ಮೆಚ್ಚಿ ಈ ನಿಧಿಯನ್ನು ನಿನಗೆ ಬಹುಮಾನವಾಗಿ ನೀಡುತ್ತಿರುವೆನು. ಸಂತೋಷದಿಂದ ಅನುಭವಿಸು. ಕೂಡಲೇ ಮನೆಯ ತಪಾಸಣೆ ಮಾಡಲು ರಾಜನು ತನ್ನ ಸೈನಿಕರನ್ನು ಪ್ರಮುಖನ ಮನೆಗೆ ಕಳಿಸಿದನು. ಅವರಿಗೆ ಅಲ್ಲಿ ನಿಧಿಗಳ ಕೊಡಗಳು ದೊರೆತವು. ಆಗ ರಾಜನು ಊರ ಪ್ರಮುಖನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದನು. ನಿಧಿಯ ಮೂಟೆಯನ್ನು ಹೊತ್ತು ಸೇತುಪತಿ ಮನೆಗೆ ಹೋದಾಗ ಅವನ ಹೆಂಡತಿ ಹೀಗೆಂದಳು. ಸ್ವಾಮಿ, ನಮಗೆ ದೊರೆತ ನಿಧಿಯ ಕೊಡಗಳನ್ನು ಯಾರೋ ಕದ್ದಿರುವರು. ಕಳೆದೆ ಹೋದ ಕೊಡಗಳ ಬಗ್ಗೆ ಚಿಂತಿಸಬೇಡ, ನಮ್ಮ ಹತ್ತಿರ ಎಲ್ಲ ಸಂಪತ್ತು ಇದೆ. ಅದನ್ನು ನೋಡಿ ಅವರು ಹೇಳಿದ ಮಾತುಗಳನ್ನು ಕೇಳಿ ಅವಳಿಗೆ ಬಹಳ ಖುಷಿಯಾಗಿ ಹೀಗೆಂದಳು. ನಿಧಿಯಿದ್ದ ಬಿಂದಿಗೆಗಳನ್ನು ಯಾರು ತೆಗೆದುಕೊಂಡರು?
ಆ ನಿಧಿಗಳ ಕೊಡಗಳಿಂದಾಗಿ ಮೋಸಗಾರನ ಕಳ್ಳತನ ಹೊರಗೆ ಬಿದ್ದು ಮಾಯವಾಗಿ ಹೋಗಿವೆ ಅಂತ ಹೇಳಿ ಸೇತುಪತಿ ನಕ್ಕಿದ. ಚಂದ್ರಿಕಾ ಒಂದು ದೆವ್ವ ಮೂರನೇ ಭಾಗ. ಹೋದ ಭಾಗದಲ್ಲಿ ಚಂದ್ರಿಕಾ ಮತ್ತೆ ಶೇಖರ್ ಪುನಃ ಊರಿಗೆ ಬಂದಾದ ವಿಷಯ ನೋಡಿದ್ವಿ. ಅವರು ಸಂತೋಷವಾಗಿ ಬಾಳ್ತಾ ಇದ್ದಾರಂತ ಅನ್ಕೊಳ್ವಾಗ್ಲೇ ಪುನಃ ಒಂದು ಸಮಸ್ಯೆ ಬಂದ್ಬಿಡ್ತು. ಅದ್ ಏನಂತ ನೋಡೋಣ. ಚೂರು ದಿನಗಳು ನಡೀತು. ಒಂದಿನ ಚಂದ್ರಿಕಾ ಒಬ್ಬಳೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಒಂದು ಬೇಡುವನು ಮನೆಗ್ ಬಂದ. ಅಮ್ಮ, ಯಾರಾದ್ರೂ ಇದ್ದೀರಾ? ತಿನ್ನೋಕೆ ಏನಾದ್ರೂ ಕೊಡ್ತೀರಾ ಅಂತ ಕೇಳ್ದ. ಅದನ್ ಕೇಳಿದ ತಕ್ಷಣ ಚಂದ್ರಿಕಾ ಹೊರಗ್ ಬಂದ್ಲು. ಬನ್ನಿ, ಮನೆಯೊಳಗ್ ಬನ್ನಿ, ನಿಮಗೆ ಏನ್ ಬೇಕೋ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳಿದ್ಲು. ಅಮ್ಮ, ಅಮ್ಮ, ನಿಮ್ ಬಗ್ಗೆ ನಾನು ತುಂಬಾ ಕೇಳ್ದೆ, ಇವತ್ತೇ ನೋಡ್ತಾ ಇದ್ದೀನಿ, ನಾನು ಒಳಗೆಲ್ಲ ಬರಲ್ಲಮ್ಮ, ಬೇಡಮ್ಮ. ಅದೆಲ್ಲ ಸಾಧ್ಯ ಇಲ್ಲ, ನೀವ್ ಒಳಗ್ ಬನ್ನಿ ಅಂತ ಬಲವಂತವಾಗಿ ಅವನನ್ನ ಒಳಗ್ ಕರ್ಕೊಂಡು ಹೋದ್ಲು. ಅವನಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ಲು. ಆ ಬೇಡವನು ಹೊಟ್ಟೆ ತುಂಬಾ ತಿಂದು ಅವಳಿಗೆ ಧನ್ಯವಾದಗಳು ಹೇಳಿ ಅಲ್ಲಿಂದ ಹೊರಟೋದ. ಅವನ್ ಅಲ್ಲಿಂದ ಹೋಗುವಾಗ ಒಂದು ವಸ್ತುವನ್ನ ಆ ಬೇಡವನು ಅಲ್ಲೇ ಇಟ್ಬಿಟ್ಟೋದ. ಅದನ್ ನೋಡ್ದ ಚಂದ್ರಿಕಾ, ಏನಿದು, ಏನೋ ಬಾಟಲ್ ತರ ಇದೆಯೇ ಅಂತ ಅದನ್ನ ಓಪನ್ ಮಾಡಿದ್ಲು. ಅದನ್ನು ಓಪನ್ ಮಾಡಿದ ತಕ್ಷಣ ಚಂದ್ರಿಕಾ ಆ ಬಾಟಲ್ನೊಳಗೆ ಹೋಗ್ಬಿಟ್ಲು. ಹೊರಗ್ ಹೋದ ತರ ನಟಿಸಿ ಅಲ್ಲೇ ನಿಂತು ನೋಡ್ತಿದ್ದ ಆ ಬೇಡುವನು. ಅಂತ ಬೇಡುವನ ವೇಷದಿಂದ ಮಂತ್ರವಾದಿ ವೇಷಕ್ಕೆ ಬಂದ್ಬಿಟ್ಟ. ಚಂದ್ರಿಕಾಗೆ ಆಗ್ಲೇ ಗೊತ್ತಾಯ್ತು ಅವನು ಬೇಡುವನಲ್ಲ, ಮಂತ್ರವಾದಿ ಅಂತ. ಆ ಮಂತ್ರವಾದಿ ಅವಳನ್ನ ಬಂಧಿಸಿದ ಆ ಬಾಟಲ್ ಅನ್ನ ತಕೊಂಡು ಅಲ್ಲಿಂದ ಮಾಯಾಗ್ಬಿಟ್ಟ. ಶೇಖರ್ ಮನೆಗ್ ಬಂದು ನೋಡಿದ್ರೆ ಅಲ್ಲಿ ಚಂದ್ರಿಕಾ ಇಲ್ಲ, ಅವಳು ಯಾವ್ದಾದ್ರು ಕೆಲ್ಸದ ಮೇಲೆ ಹೊರಗ್ ಹೋಗಿರ್ಬೇಕು ಅಂತ ಅನ್ಕೊಂಡ. ಆಗ ನೋಡಿ ತುಂಬಾ ದಿನ ಆಯ್ತು ಅಂತ ಚಂದ್ರಿಕಾನ್ ನೋಡೋಕೆ ದೆವ್ವಗಳ ಕೂಟ ಎಲ್ಲ ಅಲ್ಲಿಗ್ ಬಂತು. ಅವರನ್ನೆಲ್ಲ ನೋಡಿದ ಶೇಖರ್, ಬನ್ನಿ ಬನ್ನಿ, ಎಲ್ರು ಬನ್ನಿ, ಬಂದು ಕೂತ್ಕೊಳ್ಳಿ ಅಂತ ಸ್ವಾಗತಿಸಿದ. ತಮ್ಮ, ಚಂದ್ರಿಕಾ ಇಲ್ಲಿಗ್ ಬಂದು ಸುಮಾರು ದಿನಗಳಾಯ್ತು, ಅವಳ ಆ ಕಡೆಗೆ ಬರ್ತಾನೆ ಇಲ್ವೇ? ಅವಳು ಯಾವ್ದೋ ಕೆಲ್ಸದ ಮೇಲೆ ಹೊರಗ್ ಹೋಗಿದ್ದಾಳೆ ಕಾಣಿಸುತ್ತೆ, ನಾನ್ ಬಂದಾಗ್ಲೂ ಮನೇಲಿ ಇಲ್ಲ ಅವಳು ಅಂತ ಬಂದವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದ. ಆದ್ರೆ ಆ ಚಂದ್ರಿಕಾವನ್ನು ಆ ಮಂತ್ರವಾದಿ ಚಿತ್ರವದೆ ಮಾಡ್ತಾ ಇದ್ದ. ಯಾರ್ ನೀನು? ನನ್ನ ಯಾಕೆ ಬಂಧಿಸಿದ್ಯಾ? ಬಂಧಿಸಿದ್ಮೇಲೆ ಯಾಕೆ ಚಿತ್ರವದೆ ಮಾಡ್ತಾ ಇದ್ಯಾ? ದಯವಿಟ್ಟು ನನ್ನ ಬಿಟ್ಬಿಡು, ನನ್ ಗಂಡ ನನಗಾಗಿ ಕಾಯ್ತಾ ಇರ್ತಾರೆ. ನಿನ್ನ ಬಂಧಿಸಿಟ್ಟದ್ದು ನಿನ್ನ ಬಿಟ್ಬಿಡೋಕಲ್ಲ, ನಿನ್ನ ಉಪಯೋಗ ಮಾಡಿ ನಾನು ಹಣದವನಾಗ್ತೀನಿ. ಛೀ, ನಿನಗೆ ಹಣ ಬೇಕಂತಾದ್ರೆ ಅಲ್ಲೇ ಹೇಳ್ಬೋದಿತ್ತಲ್ವಾ, ಇಲ್ಲಿಗೆ ಯಾಕೆ ತಕೊಂಡ್ ಬಂದೆ? ನಾನ್ ಕೇಳಿದಷ್ಟು ಹಣ ಕೊಡ್ತೀಯಾ? ಕೊಡೋದಿಲ್ಲ. ನೀನು ಕೊಡುವ ಹಣ ನನಗೆ ಒಂದೇ ದಿನದಲ್ಲೇ ಸರಿ ಹೋಗುತ್ತೆ. ನನಗೆ ತುಂಬಾ ಹಣ ಬೇಕು. ಪ್ರತಿಯೊಂದ್ ಸರ್ತಿ ಬಂದು ನಿನ್ನ ಹತ್ರ ಹಣ ಕೇಳೋಕೆ ನನ್ನಿಂದ ಆಗಲ್ಲ, ಅದರಿಂದನೇ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಈಗ ನನಗೆ ಆ ಕೆಲಸ ಸುಲಭ ಆಗತ್ತಲ್ವಾ? ಅಯ್ಯೋ ಪಾಪಿ, ಛೇ, ನನ್ನ ಹತ್ರದಿಂದ ನಿನಗೆ ಸ್ವಲ್ಪನೂ ಹಣ ಸಿಗಲ್ಲ. ನಿನಗೆ ತುಂಬಾ ಕೆಟ್ಟ ಮನಸ್ಸು ಇದೆ, ನೀನ್ ಕಾಣೋ ಕನಸು ಯಾವತ್ತಿಗೂ ನನಸಾಗಲ್ಲ. ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇನ್ಮೇಲೆ ನಿನ್ ಜೀವನ ಪೂರ್ತಿ ಇದ್ರೊಳಗೇನೆ ಆಗತ್ತೆ ಅಂತ ಹೆದರ್ಸ್ಬಿಟ್ಟ ಮಂತ್ರವಾದಿ. ಅವಳನ್ನ ಅಲ್ಲಿಯೇ ಬಿಟ್ಬಿಟ್ಟು ಅವನ್ ಮಾತ್ರ ಹೊರಗ್ ಹೋಗ್ಬಿಟ್ಟ. ಅದರಿಂದ ತಪ್ಸ್ಕೊಳ್ಳಕ್ಕೆ ಚಂದ್ರಿಕಾ ನೋಡ್ತಾ ಇದ್ಲು. ಆದ್ರೆ ಅವಳ ಕೈಯಿಂದ ಅದ ಆಗ್ಲೇ ಇಲ್ಲ. ಮನೇಲಿ ಚಂದ್ರಿಕನ ಗಂಡ ಮತ್ತ ಉಳಿದ ದೆವ್ವಗಳೆಲ್ಲ ಅವಳಗಾಗಿ ಕಾಯ್ತಾ ಇದ್ರು. ಆದ್ರೆ ಅವಳು ಎಲ್ಲಿದ್ದಾಳಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಅವರೆಲ್ಲ ಅವಳನ್ನ ಹೇಗೆ ಕಾಪಾಡಿರ್ಬೋದು? ಆ ಮಂತ್ರವಾದಿಯನ್ನ ಅವ್ರಿಗೆ ಏನ್ ಮಾಡಿರ್ಬೋದು? ಇದನ್ನ ಮತ್ತೊಂದು ಭಾಗದಲ್ಲಿ ನೋಡೋಣ. ಚಂದ್ರಿಕಾನು ಊರಿನ ಜನರೆಲ್ಲ ಹೊರಗೆ ಕಳಿಸಿದ್ಮೇಲೆ ಶೇಖರ್ ಎಲ್ಲರ ಮೇಲೆ ಕೋಪ ಮಾಡಿಕೊಂಡು ಅಲ್ಲಿಂದ ಚಂದ್ರಿಕಾನ ಹುಡುಕೊಂಡು ಹೊರಟ. ಶೇಖರ್ ಅವಳನ್ನ ಹುಡುಕೊಳ್ತಾ ಕಾಡಿನೊಳಗೆ ಬಂದ್ಮೇಲೆ, ಚಂದ್ರಿಕಾ ಎಲ್ಲಿದ್ಯಾ? ನಾನೇ ಶೇಖರ್ ಬಂದಿದ್ದೀನಿ, ಒಂದ್ಸರ್ತಿ ನನ್ ಮುಂದೆ ಬಾ ಅಂತ ಕೇಳಿದ. ಆದ್ರೆ ಯಾರೂ ಅಲ್ಲಿಗೆ ಬರ್ಲಿಲ್ಲ. ಚಂದ್ರಿಕಾ, ಚಂದ್ರಿಕಾ ಅಂತ ಹುಡುಕುತ್ತಾ ಕಾಡಿಡೀ ನಡ್ಕೊಂಡು ಬಂದ ಮೇಲೆ ದೂರದಲ್ಲಿ ಚಂದ್ರಿಕಾ ಕೂತ್ಕೊಂಡು ಅಳ್ತಾ ಇರೋದು ಕಾಣಿತು. ಅವಳನ್ ನೋಡಿದ ತಕ್ಷಣ ಸಂತೋಷದಲ್ಲಿ ಶೇಖರ್ ಅವಳತ್ರ ಹೋಗ್ಬೇಕಂತ ನೋಡ್ದಾಗ ಅವಳ ಸುತ್ತ ಇನ್ಸ್ವಲ್ಪ ದೆವ್ವಗಳು ಬಂದು ಮಾತಾಡೋದನ್ನ ನೋಡ್ದ. ತಕ್ಷಣ ಅಲ್ಲಿ ಬಚ್ಚಿಟ್ಕೊಂಡು ಅವ್ರೇನ್ ಮಾತಾಡ್ತಾ ಇದ್ದಾರಂತ ನೋಡ್ದ. ಚಂದ್ರಿಕಾ, ನಾನು ಎಲ್ಲ ದೆವ್ವಗಳನ್ನ ಸೇರ್ಕೊಂಡು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಇಲ್ಲಿಗ್ ಬಂದಿದ್ಯಾ? ಯಾಕೆ ಅಳ್ತಾ ಇದ್ಯಾ? ಇಷ್ಟು ವರ್ಷ ಎಲ್ಲೋಗಿದ್ದಿ? ಅದನ್ ಕೇಳಿ ತುಂಬಾ ಬೇಜಾರ್ನಲ್ಲಿ ಇಷ್ಟೊರೆಗೆ ನಡೆದದ್ದನ್ನೆಲ್ಲ ಹೇಳಿದ್ಲು. ನಾನ್ ಮೊದ್ಲೇ ಹೇಳ್ದೆ ಅಲ್ವಾ, ಮನುಷ್ಯರು ಇಷ್ಟೇ ಅಂತ, ಅವ್ರು ನಮ್ಮತ್ರನೇ ಸಹಾಯ ಪಡೆದು ನಮ್ಮನ್ನೇ ಓಡಿಸ್ಬಿಡ್ತಾರೆ. ಈಗ ನಡೆದದ್ದು ಅಷ್ಟೇ. ಅದಕ್ಕೆ ಚಂದ್ರಿಕಾ,
ನಿಜನೇ, ಆದ್ರೆ ಎಲ್ಲ ಮನುಷ್ಯರು ಒಂದೇ ತರ ಅಲ್ಲ. ನನ್ ಗಂಡಂಗೆ ಏನೂ ಗೊತ್ತಿಲ್ಲ, ಅವರಲ್ಲಿ ಇಲ್ಲದಕ್ಕೇನೆ ನಾನ್ ಇಲ್ಲಿಗೆ ಬರ್ಬೇಕಾಗಿ ಬಂತು. ಈಗ ನೀನೇನು ಹೇಳಿದೆ? ನಿನ್ನ ಗಂಡನ ಯಾರು? ಶೇಖರ. ಸರಿಯೋಯ್ತು ಬಿಡು, ನೀನೇನ್ ಅನ್ಕೊಳ್ತಾ ಇದೀಯಾ? ನೀನೊಂದು ದೆವ್ವ, ಅವನೊಂದು ಮನುಷ್ಯ. ಮನುಷ್ಯರಿಗೆ ದೆವ್ವಗಳಿಗೆ ಮಧ್ಯೆ ವಿರೋಧ ಬಿಟ್ರೆ ಬೇರೆ ಇನ್ನೇನು ಇರಬಾರ್ದು. ಆ ದೆವ್ವ ಈ ತರ ಎಲ್ಲ ವಿಷಯಗಳು ಹೇಳಿದ್ಮೇಲೆ ಚಂದ್ರಿಕನ ಗೆಳತಿಯೊಬ್ಬಳು, ಚಂದ್ರಿಕಾ, ನಾವೆಲ್ಲ ದೆವ್ವಗಳು, ಅವರು ಮನುಷ್ಯರು. ಮನುಷ್ಯರು ಮನುಷ್ಯರನ್ನೇ ಮದ್ವೆ ಆಗ್ಬೇಕೇ ಆಗ್ಲಿ, ದೆವ್ವನ್ನ ಆಗ್ಬಾರ್ದು. ಹಾಗೆ ನಡೆಯೋದು ತುಂಬಾ ತಪ್ಪು. ನಡ್ದದ್ ನಡ್ದೋಯ್ತು, ಇನ್ಮೇಲೆ ನಮ್ಮೊಟ್ಟಿಗೆ ಬಂದ್ಬಿಡು. ಅದನ್ನ ಕೇಳಿದ್ಮೇಲೆ ಚಂದ್ರಿಕಾ, ನೀವ್ ಏನ್ ಹೇಳಿದ್ರು ಸರಿ. ಪ್ರೀತಿ ಅನ್ನೋದು ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇರತ್ತೆ. ಅದು ದೆವ್ವನಿಗೆ ಮನುಷ್ಯನಿಗೂ ಬರತ್ತೆ. ನನ್ ಗಂಡನ ಬಿಟ್ಟು ನನ್ ಎಲ್ಲಿಗೂ ಬರಲ್ಲ ಅಂತ ಖಚಿತವಾಗಿ ಹೇಳ್ಬಿಟ್ಲು. ಅದನ್ ಕೇಳಿ ಅವರಿಗೆ ಕೋಪ ಬಂದು, ದೊಡ್ಡವನಾದ ನಾನ್ ಹೇಳಿದ್ರು ನಿನಗೆ ಅರ್ಥ ಆಗಲ್ವಾ ಅಂತ ಅವಳನ್ನ ಹೊಡೆಯೋದು ಶುರು ಮಾಡ್ದ. ನನ್ನನ್ನ ಹೊಡಿಬೇಡಿ, ನನ್ ಯಾವ ತಪ್ಪು ಮಾಡ್ಲಿಲ್ಲ. ಅವಳ್ ಕಷ್ಟಪಡೋದನ್ನ ನೋಡ್ಲಿಕ್ಕಾಗದೆ ಶೇಖರ್ ಓಡ್ಕೊಂಡೋಗಿ ಅವ್ರ ಹತ್ರ ಬಂದು, ಹೊಡಿಯೋದು ನಿಲ್ಸಿ, ಅವಳನ್ನೇನು ಮಾಡ್ಬೇಡಿ, ಬೇಕಾದ್ರೆ ನನಗೆ ಶಿಕ್ಷೆ ಕೊಡಿ. ಹೀಗೆಲ್ಲ ನಡೆಯೋಕೆ ಪೂರ್ತಿ ಕಾರಣ ನಾನೇ. ಅವಳ ಪರಿಸ್ಥಿತಿ ಗೊತ್ತಿದ್ದು ಕೂಡ ನಾನೇ ಅವಳನ್ನ ಬಿಟ್ಟು ಹೋಗ್ಬಿಟ್ಟೆ. ನೀವು ಹೊಡಿಯೋದಾದ್ರೆ ನನ್ನನ್ನು ಹೊಡಿರಿ ಅಂತ ಹೇಳ್ದ. ನಿಜನೇ, ಇದಕ್ಕೆಲ್ಲ ಕಾರಣ ನೀನೇ. ನಿನ್ನನ್ನ ಕೊಲ್ಲೋದು ಬಿಟ್ರೆ ಇದಕ್ಕೆ ಬೇರೆ ಪರಿಷ್ಕಾರನೇ ಇಲ್ಲ ಅಂತ ಹೇಳ್ತಾ ಇರುವಾಗ, ಇಲ್ಲಿ ನೋಡಿ, ನನ್ ಗಂಡನಿಗೆ ಏನಾದ್ರೂ ಆದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದು. ಓ, ಅಷ್ಟು ದೂರ ಬಂದಿತ್ತಾ? ನಿಮ್ಮಿಬ್ಬರನ್ನ ಏನ್ ಮಾಡ್ತೀನಿ ನೋಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮನ್ನ ಬಿಟ್ರೆ ನಾವು ದೂರ ಹೋಗಿ ಎಲ್ಲಿಯಾದ್ರೂ ಬಾಳ್ತೀವಿ ಅಂತ ಹೇಳ್ದ. ಆ ದೆವ್ವ ಮನಸ್ಸಿನಲ್ಲಿ, ಒಂದು ಮನುಷ್ಯ ಈ ತರ ಎಲ್ಲ ಮಾಡ್ತಾನ ಅಂತ ಅನ್ಕೊಂಡು ಅವನತ್ರ, ನಿನ್ನ ನೋಡಿದ್ರೆ ನನಗೆ ಆಶ್ಚರ್ಯವಾಗಿದೆ, ಮನುಷ್ಯರೆಲ್ಲ ಸ್ವಾರ್ಥರಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಚಂದ್ರಿಕ ಮೇಲೆ ಇಟ್ಕೊಂಡ ಪ್ರೀತಿ ನಿಜವಾದದ್ದು. ನಿಮ್ ಪ್ರೀತಿನ ಬೇರ್ ಮಾಡೋದು ಸರಿಯಲ್ಲ. ಸರಿ, ನಾನ್ ನಿಮ್ಮನ್ನ ಬಿಟ್ಬಿಡ್ತೀನಿ, ಹೋಗಿ ಎಲ್ಲಿಯಾದ್ರೂ ನೆಮ್ಮದಿಯಾಗಿರಿ ಅಂತ ಹೇಳ್ದ. ಆ ಸಮಯದಲ್ಲಿ ಊರ್ನವರೆಲ್ಲ ಚಂದ್ರಿಕನ ಶೇಖರನ್ನು ಹುಡುಕೊಂಡು ಅಲ್ಲಿಗೆ ಬಂದ್ರು. ಚಂದ್ರಿಕಾ, ನಮ್ಮನ್ನ ಕ್ಷಮಿಸಮ್ಮ, ನಿನ್ ಬಗ್ಗೆ ಯೋಚನೆ ಮಾಡದೆ ನಿನ್ನನ್ನ ಓಡಿಸ್ಬಿಟ್ಟವೆ, ನಮ್ಮನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ರು. ಶೇಖರ್ ಹತ್ರನೂ ಇದೇ ತರ ಹೇಳಿದ್ರು. ಇದನ್ನ ನೋಡ್ತಾ ಇದ್ದ ದೆವ್ವಗಳೆಲ್ಲ, ಮನುಷ್ಯರೆಲ್ಲರೂ ಒಳ್ಳೆಯವರೇ, ಅವ್ರಿಗೆ ಬರುವ ಸಂದರ್ಭಗಳಿಂದನೇ ಅವರಲ್ಲಿ ಸ್ವಾರ್ಥ ಬರ್ತಾ ಇದೆ ಅಂತ ಅನ್ಕೊಂಡ್ರು. ಆಮೇಲೆ ಶೇಖರ್, ಚಂದ್ರಿಕಾವು ಪುನಃ ಗ್ರಾಮಕ್ಕೆ ಬಂದ್ಬಿಟ್ರು. ಆಮೇಲೆ ಏನ್ ನಡೀತಾ ಅನ್ನೋದು ಮತ್ತೊಂದು ಭಾಗದಲ್ಲಿ ನೋಡೋಣ.